ವ್ಯವಸ್ಥೆ ಸರಿಯಾಗಲಿಕ್ಕೆ ಕಾರಣ ಏನು ಗೊತ್ತಾ? ಸರ್ವಲೆನ್ಸ್ ಇಲ್ಲದೆ ಇರುವಂಥದ್ದು, ಅಂದ್ರೆ ಮೇಲ್ವಿಚಾರಕರು ಇಲ್ಲದೆ ಇರುವಂತಹ ಒಂದು ವ್ಯವಸ್ಥೆ, ಇಂಡಿಪೆಂಡೆಂಟ್ ಬಾಡಿ. ಅಂದ್ರೆ ನಮ್ಮ ರಾಜ್ಯದಲ್ಲಿ ನೀವೆಲ್ಲ ನೋಡಿದ್ರಿ, ಲೋಕಾಯುಕ್ತ ಅನ್ನುವಂತಹ ಒಂದು ವ್ಯವಸ್ಥೆ ಇತ್ತು ಒಂದು ಕಾಲದಲ್ಲಿ, ಈಗಲೂ ಇದೆ. ಆದ್ರೆ ಎಕ್ಸಿಕ್ಯೂಷನ್ ಇದ್ದಂತಹ ಒಂದು ವ್ಯವಸ್ಥೆ ಇತ್ತು. ಆದ್ರೆ ಇವತ್ ಕರ್ನಾಟಕದಲ್ಲಿ ಲೋಕಾಯುಕ್ತ ಕಂಪ್ಲೇಂಟ್ ರೈಸ್ ಮಾಡಿದ್ರೆ ಇನ್ವೆಸ್ಟಿಗೇಷನ್ ಮಾಡಿ ಅದನ್ನ ರಾಜ್ಯ ಸರ್ಕಾರಗಳಿಗೆ ಕಳಿಸ್ಕೊಡ್ತಾರೆ. ಇವತ್ತು ಶೀತದವರೇ ರಾಜ್ಯ ಸರ್ಕಾರಗಳಿಗೆ ಕಳಿಸ್ಕೊಡ್ತಾರೆ ಇವತ್ತು, ಅದರ ಮೇಲೆ ಆಕ್ಷನ್ ತಗೊಳ್ಳುವಂತಹ ಒಂದು ಎಕ್ಸಿಕ್ಯೂಷನ್ ಪವರ್ಸ್ ಇಲ್ಲ. ಸೊ ಹಾಗಾಗಿ ನಾವು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡೋದೇನೆಂದ್ರೆ, ಕರ್ನಾಟಕ ಮನೆ ಗ್ರಾಹಕರ ವೇದಿಕೆಯಿಂದ ಲೋಕಾಯುಕ್ತರನ್ನ ಬಲಪಡಿಸಿ, ಈ ಒಂದು ರೇರಾ ಆಗ್ಬೋದು, ವಸತಿ ಇಲಾಖೆ ಆಗ್ಬೋದು, ಕಂದಾಯ ಇಲಾಖೆ ಆಗ್ಬೋದು, ಈ ಎಲ್ಲ ವ್ಯವಸ್ಥೆನಲ್ಲಿ ಒಂದು ಕಾನೂನಿನ ಬಗ್ಗೆ ಭಯ ಬರಬೇಕು ಅಂದ್ರೆ ಅದರ ಮೇಲ್ವಿಚಾರಕರು ಸರಿಯಾಗಿರಬೇಕು. ಲೋಕಾಯುಕ್ತ ಅನ್ನುವಂತ ಒಂದು ವ್ಯವಸ್ಥೆ ಸ್ಟ್ರಾಂಗ್ ಆಗಾದ್ರೆ ನಮ್ಮ ಸಮಾಜ ಬರೀ ಮನೆ ಗ್ರಾಹಕರಲ್ಲ, ಎಲ್ಲಾ ಒಂದು ವ್ಯವಸ್ಥೆ ಕೂಡ ಸರಿಯಾಗಬಹುದು ಅನ್ನುವಂತಹ ಒಂದು ನಿವೇದನೆ.